ಹುಡ್ಕೋದಲ್ಲಿ ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಎಸ್ ಐ ಟಿ ರಿಪೋರ್ಟ್ ಮಂಡ್ಯ ಶಾಸಕರೊಬ್ಬರಿಗೆ ಹೋಗುತ್ತೆ, ಪರಮೇಶ್ವರ್ ಅವ್ರಿಗೆ ಹೋಗ್ತಾ ಇಲ್ಲ, ಗೃಹ ಸಚಿವರು ಅವ್ರಿಗೆ ಹೋಗ್ತಾನೆ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇಲಾಖೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಕುಮಾರಸ್ವಾಮಿಯವ್ರಿಗೂ ಕೂಡ ಅನೇಕ ವಿಚಾರಗಳನ್ನು ಪಬ್ಲಿಕ್ ಡೊಮೈನಿಗೆ ತರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಇನ್ವೆಸ್ಟಿಗೇಷನ್ ನಡೀತಾರೆ. ಈಗ ಯಾರು ಅವರಿಗೆ ಬ್ರೀಫಿಂಗ್ ಮಾಡ್ತಾರೆ ಮಂಡ್ಯ ಶಾಸಕರಿಗೆ? ಮನೆ ಇದೆಲ್ಲ ಹೇಳೋದು ಸುಲಭ, ಆದರೆ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ, ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ. ಮತ್ತು ಯಾವ ಮುಲಾಜಿಗೂ ಕೂಡ ನಾವು ಒಳಪಡೋದಿಲ್ಲ, ಅದನ್ನು ಅವರಿಗೂ ಕೂಡ ನಾನು ಹೇಳೋದಕ್ಕೆ ಬಯಸ್ತೇನೆ. ಎಸ್ ಐ ಟಿ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ. ಅವರು ಯಾವುದನ್ನು ನನಗಾಗಲಿ ಮುಖ್ಯಮಂತ್ರಿಗಳಾಗಲಿ ಬ್ರೀಫಿಂಗ್ ಮಾಡಬೇಕು ಮಾಡ್ತಾರೆ, ಅದರ ಬಗ್ಗೆ ಯಾವ ಅನುಮಾನ ಬೇಕಾಗಿಲ್ಲ. ಸಜ್ಜಲ್ ಅವ್ರು ಬ್ಲೋಕರ್ ನೋಟಿಸು ಅವೆಲ್ಲ ಸರ್ ಇಲ್ಲಿ ಅಂತ ಬಂತು ಸರ್? ಅದು ಈಗ ನಡೀತಾ ಇದೆ, ಆ ಪ್ರೊಸೀಜರು ನಡೀತಾ ಇದೆ. ಅದು ಅವರನ್ನು ನಾವು ಸೆಕ್ಯೂರ್ ಮಾಡಿ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರಿಗೇನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ಅಲ್ಲಿವರೆಗೂ ನಡೀತಾ ಇರುತ್ತೆ. ಅದನ್ನೇನು ನಾವು ಸ್ಲೋ ಮಾಡೋದಾಗಲಿ ನಿಲ್ಲಿಸೋದಾಗಲಿ ಏನು ಮಾಡೋದು. ಹೇಳ್ತಾರೆ ರೀ ಅವರೆಲ್ಲ ಹೇಳಲೇಬೇಕು, ಅವರು ಬಿ ಜೆ ಪಿಯವರು ಹೇಳ್ತಾರೆ, ಜನತಾ ದಳದವರು ಹೇಳ್ತಾರೆ, ಆದರೆ ನಮಗೊಂದು ಜವಾಬ್ದಾರಿ ಇದೆಯಲ್ವಾ, ನಮಗೊಂದು ಜವಾಬ್ದಾರಿ ಇದೆ, ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ. ಇಂಥ ಪ್ರಕರಣವನ್ನು ಯಾರು ಲೈಟಾಗಿ ತೊಗೊಳ್ತಾರೆ ಅಂತಲ್ಲ, ಅವರೆಲ್ಲ ಹೇಳ್ತಾರೆ, ಅವ್ರು ಅದೇ ಹೇಳಬೇಕು, ಅವರಿಗೆ ಅದೇ ಹೇಳಬೇಕಲ್ಲ. ಅವರು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಅವ್ರು ಹೇಳೋದಿಲ್ಲ, ಅದು ನನಗೂ ಗೊತ್ತಿದೆ, ಅರಿವಿದೆ ನನಗೆ. ಆದ್ದರಿಂದ ನಾವು ಮಾಡೋ ಕೆಲಸ ನಾವು ಮಾಡ್ತೇವೆ. ಮುಖ್ಯಮಂತ್ರಿಗಳ ರಿವ್ಯೂ ಸರ್ ಇವತ್ತು ಮೀಟಿಂಗ್ ಕರೆದಿದ್ರೆ ತಾವು ಭಾಗವಹಿಸ್ತದ್ರಿ, ಕಾನೂನು ಸುವ್ಯವಸ್ಥೆ ಸೇರಿದೆಯಾ ಸರ್? ಏನು ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ, ನಾನು ಭಾಗವಹಿಸ್ತೇನೆ ಸರ್. ತಮ್ಮ ಭಾಗವಹಿಸ್ತೇನೆ, ಈಗಾಗಲೇ ಮಳೆ ಪ್ರಾರಂಭ ಆಗಿದೆ, ಅನೇಕ ಕಡೆ ಬರಗಾಲದ್ದು ಇನ್ನೂ ಕೂಡ ಅದರ ಎಫೆಕ್ಟ್ ಇನ್ನೂ ಕಡಿಮೆ ಆಗಿಲ್ಲ, ಅದ್ರ ಬಗ್ಗೆನೂ ಕೂಡ ರಿವ್ಯೂ ಆಗಬೇಕಾಗುತ್ತೆ. ಅದನ್ನು ಬಹುಶಃ ಆ ವಿಚಾರನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ನಮಗೆ ಇನ್ನೂ ಅಜೆಂಡಾ ಸರಿಯಾಗಿ ಏನು ಗೊತ್ತಿಲ್ಲ ಸರ್. ತಮ್ಮ ಮತಕ್ಷೇತ್ರದವರೊಬ್ಬರು ತಮ್ಮ ಲೆಟ್ರೇಟನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸರ್. ಅವರು ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ, ಅವನು ನನ್ನ ಜೊತೆ ಎಲ್ಲ ಫೋಟೋ ತೊಗೊಂಡಿದ್ದು. ಈಗ ಫೋಟೋ ತೊಗೊಳ್ಳೋದೆಲ್ಲ ಕಾಮನ್ ಆಗಿ ಫೋಟೋ, ಈಗ ನೀವೆಲ್ಲ ತಗೊಂಡ್ಬಿಡ್ತೀರ ಒಂದೊಂದ್ಸರಿ. ಆದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪಲ್ವಾ, ಒಳ್ಳೇದಕ್ಕೆ ಉಪಯೋಗ ಪಡ್ಕೊಂಡ್ರೆ ಪರವಾಗಿಲ್ಲ, ಆದರೆ ದುರುಪಯೋಗ ಮಾಡಿ ಅದರಿಂದ ಹಣ ಮೋಸ ಮಾಡಿ ಹಣ ತೊಗೊಂಡು ಅದೆಲ್ಲ ಮಾಡಿದ್ದಾನೆ ಅಂತೇಳಿ ಪೊಲೀಸ್ನವರು ಅವನಿಗೆ ಅರೆಸ್ಟ್ ಮಾಡಿದ್ದಾರೆ, ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಕೂಡ ಹೇಳಿದ್ದಾರೆ. ಯಾರಾದರೂ ಇರಲಿ, ಅವರು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಥ್ಯಾಂಕ್ ಯು.